ಉಡುಪಿ ಜಿಲ್ಲೆಯ ಹೆಜಮಾಡಿಯಲ್ಲಿ ತಯಾರಾಗಿದೆ ಹಸಿ ಕಸದಿಂದ ಗೊಬ್ಬರ ಮಾಡುವ ಪಿಟ್ಗಳು. ತಲೆನೋವಾಗಿದ್ದ ಹಸಿ ಕಸದ ಸಮಸ್ಯೆಗೆ ಕೊನೆಗೂ ಮುಕ್ತಿ. ಪಡುಬಿದ್ರಿ ಗ್ರಾಮದ ಹಸಿ ಕಸವನ್ನು ಗೊಬ್ಬರವಾಗಿ ಮಾರ್ಪಡಿಸುವ ಕುರಿತಾದ ವಿಶಿಷ್ಟ ಸ್ಟೋರಿ ಇಲ್ಲಿದೆ. ಪಡುಬಿದ್ರಿ ಗ್ರಾಮದಲ್ಲಿ ಕಳೆದ 3-4 ವರ್ಷಗಳಿಂದ ತೀವ್ರವಾದ ರೀತಿಯಲ್ಲಿ ತಲೆದೋರಿದ್ದ ಹಸಿ ಕಸದ ಸಮಸ್ಯೆಗೆ ಇದೀಗ ಪಡುಬಿದ್ರಿ ಗ್ರಾಮ ಪಂಚಾಯತ್ ವಿಶಿಷ್ಟ ಯೋಜನೆಯ ಮೂಲಕ ಪರಿಹಾರ ಕಂಡುಕೊಂಡಿದೆ. ಕಳೆದ 1 ವರ್ಷಗಳಿಂದ ಹಸಿ ಕಸವನ್ನು ಸಂಗ್ರಹಿಸದೆ ನಿಲ್ಲಿಸಲಾಗಿತ್ತು. ಆದರೆ ಕೆಲವು ಕಡೆ ಕಸ ಸಂಗ್ರಹಕ್ಕೆ ಜಾಗ ಸಿಕ್ಕರೂ ಸ್ಥಳೀಯರಿಂದ ಆಕ್ಷೇಪ ಎದುರಾಗುತ್ತಿತ್ತು. ಹಾಗಾಗಿ ಹಸಿ ಕಸದ ಸಮಸ್ಯೆಗೆ ಪರಿಹಾರ ಮಾತ್ರ ಶೂನ್ಯವಾಗಿತ್ತು. ಕೊನೆಗೆ ಯಜಮಾಡಿಯ ಪ್ರಭಾಕರ್ ಶೆಟ್ಟಿಯವರಲ್ಲಿ ಪಂಚಾಯತ್ ಅಧಿಕಾರಿಗಳು ಸಂಪರ್ಕಿಸಿದ್ದರು. ಹೀಗಾಗಿ ಪ್ರಭಾಕರ್ ಶೆಟ್ಟಿಯವರು ತಮ್ಮ ಜಾಗದಲ್ಲಿ ಹಸಿ ಕಸವನ್ನು ಹಾಕಲು ಅನುಮತಿ ಕೊಟ್ಟಿದ್ದು ಇದೀಗ ಹಸಿ ಕಸದ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗಿದೆ. ಸದ್ಯ ಇಲ್ಲಿ ಹಸಿ ಕಸವನ್ನು ಸಾವಯವ ಗೊಬ್ಬರವನ್ನಾಗಿಸುವ ಕಾರ್ಯ ನಡೆಯುತ್ತಿದೆ. ಇನ್ನು ಹಸಿ ಕಸದೊಡನೆ ಬಂದಂತಹ ಇತರೆ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಬೇರ್ಪಡಿಸಿ ಮತ್ತು ವಾಸನೆ ನಿವಾರಿಸಲು ಔಷಧಿಯನ್ನು ಸಿಂಪಡಿಸಲಾಗುತ್ತದೆ. ನೊಣಗಳ ತೊಂದರೆ ನಿವಾರಿಸಲು ಹಸಿ ಕಸದ ಸುತ್ತಲೂ ಔಷಧಿಯನ್ನು ಸಿಂಪಡಿಸಿ ಸ್ವಚ್ಛಗೊಳಿಸಿ ಇಡಲಾಗುತ್ತದೆ. 27 ದಿನಗಳವರೆಗೆ ಪಿಟ್ಗಳಲ್ಲಿ ಹಸಿ ಕಸವನ್ನು ಶೇಖರಿಸಿಟ್ಟು ಮತ್ತು ತಾವು ತಯಾರಿಸಿದ ದೊಡ್ಡ ಹೊಂಡಗಳಲ್ಲಿ 3 ತಿಂಗಳವರೆಗೆ ಶೇಖರಿಸಿಟ್ಟು ಗೊಬ್ಬರವನ್ನಾಗಿಸಿ ಪ್ರಭಾಕರ್ ಶೆಟ್ಟಿಯವರು ತಮ್ಮ ಕೃಷಿ ತೋಟಕ್ಕೆ ಉಪಯೋಗಿಸುತ್ತಾರೆ. ಹೆಜಮಾಡಿಯ ಪ್ರಭಾಕರ್ ಶೆಟ್ಟಿಯವರು ತಮ್ಮ 20 ಸೆನ್ಸ್ ಜಾಗವನ್ನು ಪಡುಬಿದ್ರಿ ಗ್ರಾಮ ಪಂಚಾಯತ್ಗೆ 3 ವರ್ಷದ ಅವಧಿಗೆ ಲೀಸಲ್ಲಿ ಕೊಟ್ಟಿದ್ದಾರೆ. ಇದರ ಬದಲಿಗೆ ಇಲ್ಲಿ ಸಂಗ್ರಹಗೊಂಡ ಹಸಿ ಕಸದಿಂದ ತಯಾರು ಮಾಡಿದ ಗೊಬ್ಬರವನ್ನು ಪ್ರಭಾಕರ್ ಶೆಟ್ಟಿಯವರು ತಮ್ಮ ಕೃಷಿ ತೋಟಕ್ಕೆ ಉಪಯೋಗಿಸುತ್ತಾರೆ. ಇದಕ್ಕೂ ಮೊದಲು ಪ್ರಭಾಕರ್ ಶೆಟ್ಟಿಯವರ ಜಾಗ ದಟ್ಟ ಗುಡ್ಡವಾಗಿದ್ದು ಅದನ್ನು JCB ಮೂಲಕ ಸಮತಟ್ಟು ಮಾಡಿ ತಾತ್ಕಾಲಿಕವಾಗಿ 7 ಬಾಕ್ಸ್ ರೀತಿಯ ಪಿಟ್ಟನ್ನು ನಿರ್ಮಿಸಿ ಹಸಿ ಕಸ ಒಣಕಸ ಸಂಗ್ರಹಿಸಲಾಗುತ್ತಿದೆ. ಸದ್ಯ 1800 ಮನೆಗಳಿಂದ ಕಸವನ್ನು ಸಂಗ್ರಹಿಸಲಾಗುತ್ತಿದೆ. ಸುಮಾರು 7 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನಗೆ ಜಾಗ ಬೇಕು, ಒಂದು ಜಾಗದ ವ್ಯವಸ್ಥೆ ಮಾಡಿಕೊಡ್ತೀಯ ಅಂತ ಅಧ್ಯಕ್ಷರು ಕೇಳಿದ್ರಂತೆ. ಅದಕ್ಕೆ ನಾನು ಕೊಡ್ತೇನೆ ಒಂದು 20 ಸೆನ್ಸ್ ಜಾಗ, ನನಗೆ ಗೊಬ್ಬರದ ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ಅವರು ಪ್ರಭಾಕರ್ ಶೆಟ್ಟರು ಹೇಳಿದರು. ಅದಕ್ಕೋಸ್ಕರ ನಾವು ಕೂಡ ಒಂದು ಬಂದು ನೋಡಿದೆವು. ಇಲ್ಲಿ ಬಂದು ನೋಡುವಾಗ ಜಾಗ ಒಂದು ಗುಡ್ಡದಾಗಿತ್ತು, ದೊಡ್ಡ ಗುಡ್ಡದಾಗಿತ್ತು. ಅದನ್ನೆಲ್ಲ ಸಮತಟ್ಟು ಮಾಡಿ ಲೆವೆಲ್ ಮಾಡಿ ಈಗ ಒಂದು ವ್ಯವಸ್ಥಿತವಾಗಿ ಮಾಡಿ ಒಂದು 7 ಪಿಟ್ಟನ್ನು ಮಾಡಿದ್ದೇವೆ. ಈಗ ತಾತ್ಕಾಲಿಕವಾಗಿ ಒಂದು 7 ಪಿಟ್ಟು ಮಾಡಿ ಹಸಿ ಕಸ ಒಣಕಸ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಸಾಧಾರಣ 1800 ಮನೆಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಒಟ್ಟಿಗೆ 3600 ಮನೆಗಳುಂಟು ನಮ್ಮದು, ವಾಣಿಜ್ಯ ಎಲ್ಲ ಸೇರಿ 1400ವರೆಗೆ ಉಂಟು. ಅಲ್ಲಿಂದ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಒಂದು ವಾಹನ ನಮ್ಮದು ರಿಪೇರಿಯಲ್ಲಿದೆ, 2 ವಾಹನ ಉಂಟು ನಮಗೆ. ಒಂದು ವಾಹನದಲ್ಲಿ ಕಲೆಕ್ಟ್ ಮಾಡ್ತಾ ಉಂಟು, ಒಂದು 7 ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಇನ್ನೊಂದು ವಾಹನ ಬಂದ ನಂತರ ನಾವು ಹೆಚ್ಚುವರಿ ಸಿಬ್ಬಂದಿಯನ್ನು ತೆಕ್ಕೊಂಡು ಹಸಿ ಕಸವನ್ನು ಎಲ್ಲ ಮನೆಗಳಿಂದ ಅಂಗಡಿಗಳಿಂದ ಎಲ್ಲ ಕಲೆಕ್ಟ್ ಮಾಡಿ ಈಗ ಇದರಲ್ಲಿ ನಮ್ಮ ಕಸದ ಗುಂಡಿಯಲ್ಲಿ ಹಾಕಿ ಅದನ್ನು ಸಪರೇಟಾಗಿ ಬೈಪರಿಕೇಶನ್ ಮಾಡಿ ಮತ್ತು ಕೆಮಿಕಲ್ ಹಾಕಿ ಅದನ್ನು ಗೊಬ್ಬರ ಮಾಡಿ ಆ ಗೊಬ್ಬರವನ್ನು ಅವರಿಗೆ ನೀಡುವ ವ್ಯವಸ್ಥೆ ಮಾಡಿದ್ದೇವೆ. ಪಂಚಾಯತ್ನವರು 7 ಪಿಟ್ಗಳಲ್ಲಿ ಕಸ ಹಾಕಿ ಒಣಗಿಸಿ ನೀಡುತ್ತಾರೆ. ಬಳಿಕ ಅದನ್ನು ದೊಡ್ಡ ಹೊಂಡದಲ್ಲಿ ಹಾಕಿ ಅದಕ್ಕೆ ಸೆಗಣಿ ನೀರು ಹಾಕಿ ಡಿಕಂಪೋಸ್ಟ್ ಮಾಡಲಾಗುತ್ತದೆ. ಬಳಿಕ ಇಲ್ಲಿ ಭೂಮಿಯಲ್ಲಿರುವ ಎರೆಹುಳು ಇವುಗಳನ್ನು ತಿಂದರೆ ಸಾವಯವ ಗೊಬ್ಬರ ಉತ್ಪತ್ತಿಯಾಗುತ್ತದೆ. ಈ ಕಸದ ಪಿಟ್ಗೆ ಸಾವಯವ ದ್ರಾವಣ ಹಾಕಲಾಗುತ್ತಿದ್ದು ಇದರಿಂದ ಯಾವುದೇ ವಾಸನೆ ಬರುತ್ತಿಲ್ಲ. ಅಲ್ಲದೆ ಈ ದ್ರಾವಣ ಗೊಬ್ಬರವನ್ನು ಡಿಕಂಪೋಸ್ಟ್ ಮಾಡುತ್ತಿದೆ ಎಂದು ಜಾಗ ನೀಡಿರುವ ಪ್ರಭಾಕರ್ ಶೆಟ್ಟಿಯವರ ಪುತ್ರ ರೋಹಿತ್ ಶೆಟ್ಟಿ ಅವರ ಮಾತು. ಮತ್ತು ಸಾವಯವ ಗೊಬ್ಬರವನ್ನು ಕೂಡ ಪ್ರಾರಂಭಿಸಿದ್ದೀನಿ. ಈಗ ಸಾವಯವ ಗೊಬ್ಬರ ಮಾಡಲಿಕ್ಕೆ ನಮಗೆ 20 ಸೆನ್ಸ್ ಜಾಗ ಅಷ್ಟೇ. ಅದರಲ್ಲಿ ಅವರು 7 ತೊಟ್ಟಿ ಮಾಡಿದ್ದಾರೆ ಟ್ಯಾಂಕ್. ಆ ಟ್ಯಾಂಕಲ್ಲಿ ಅವರು ತಂದು ಕಸಗಳನ್ನು ಹಾಕಿ ಅದರಲ್ಲಿ ಡ್ರೈ ಮಾಡಿ ನನಗೆ ಕೊಡ್ತಾರೆ. ನಾನು ಅದನ್ನು ತೊಗೊಂಡು ಬಂದು ಇನ್ನೊಂದು ಹೊಂಡ ಮಾಡಿದ್ದೀನಿ ದೊಡ್ಡದು JCPಯಲ್ಲಿ, ಅದಕ್ಕೆ ಹಾಕ್ತೇನೆ. ಅದಕ್ಕೆ ಹಾಕಿ ಡಿಕಂಪೋಸರ್ ಮಾಡ್ತೀನಿ ನಾನು. ಅದಕ್ಕೆ ಸೆಗಣಿ ನೀರು ಮತ್ತು ನೀರನ್ನೆಲ್ಲ ಹಾಕಿ ಅದಕ್ಕೆ ಒಂದು ಡಿಕಂಪೋಸರ್ ಥರ ಮಾಡಿ ಅದರಲ್ಲಿ ತನ್ನಷ್ಟಕ್ಕೆ ಭೂಮಿಯಿಂದ ಎರೆಹುಳಗಳು ಮೇಲೆ ಬರ್ತದೆ. ಅದನ್ನು ತಿಂದರೆ ಅದು ಗೊಬ್ಬರ ಉತ್ಪತ್ತಿ ಆಗ್ತದೆ. ಎರೆಹುಳ ಏನು ನೀವು ಅದಕ್ಕೆ ಹಾಕಿದ್ದೀರಾ? ಇಲ್ಲ, ನಾವು ಅದಕ್ಕೆ ಎರೆಹುಳ ಹಾಕಿದರೆ ಅದು ನಮಗೆ ಇದು ರೆಡಿಮೇಡ್ ಎರೆಹುಳ ತಂದು ಹಾಕಬೇಕಾಗ್ತದೆ, ಅದು ಬೇಡ ಅಂತ. ನಾನಂದರೆ ಭೂಮಿಯಲ್ಲಿ ಇದ್ದಂಥ ಎರೆಹುಳವನ್ನು ಎಬ್ಬಿಸಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಯಾಕಂದರೆ ಅದಾದರೆ ತುಂಬ ಶಾರ್ಪಾಗಿ ಹೋಗಿ ಒಳಗಡೆಯಿಂದ ಹೋಗಿ ಎಲ್ಲ ತಿಂದು ಅದನ್ನು ಫುಲ್ ಪೌಡ್ರ್ ಮಾಡಿ ಕೊಡ್ತದೆ ನಮಗೆ. ನಮಗೀಗ ಅದರಲ್ಲಿ ಆ್ಯಕ್ಚುಲಿ ವಾಸನೆ ಬರ್ತಾ ಇಲ್ಲ. ಸ್ವಲ್ಪ ದಿವಸ ವಾಸನೆ ಬಂತು. ಆದರೆ ಅವರು ಏನು ಮಾಡಿದ್ರಂದರೆ ಈಗ ಮಿರರ್ ರೋಡಿನ ಒಂದು ಅದಕ್ಕೆ ಸಾವಯವ ಒಂದು ಲಿಕ್ವಿಡ್ ತಂದಿದ್ದಾರೆ, ಅದನ್ನೀಗ ಅವರು ಅದಕ್ಕೆ ಸ್ಪ್ರೇ ಮಾಡ್ತಾರೆ. ಅದನ್ನು ಸ್ಪ್ರೇ ಮಾಡಿದ ಮೇಲೆ ಈಗ ಅದು ಡಿಕಂಪೋಸ್ ಮಾಡ್ತಾಯಿದೆ ಅದನ್ನು ಗೊಬ್ಬರವನ್ನು.
ಅದೇ ಡ್ರೈ ಮಾಡಿ ಕೊಡ್ತದೆ. ಆದ್ರಿಂದ ಅದೀಗ ವಾಸನೆಯನ್ನೆಲ್ಲ ಲೆಸ್ ಮಾಡ್ತಿದೆ, ವಾಸನೆ ಬರ್ತಾ ಇಲ್ಲ. ಹಸಿ ಕಸದ ಸಮಸ್ಯೆಗೆ ವಿನೂತನ ರೀತಿಯಲ್ಲಿ ಮುಕ್ತಿ ನೀಡಿರುವ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಈ ಒಂದು ಕ್ರಮವು ಮುಂದಿನ ದಿನಗಳಲ್ಲಿ ಇತರೆ ಪಂಚಾಯತ್ಗಳಿಗೆ ಕೂಡ ಮಾದರಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ.